ವಿಜಯಪುರ ಜ್ಞಾನ ಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರಕ್ಕೆ ಒಂದು ಬೊಗಸೆ ನೀರು ಕೊಡಿ ಸಾಕು, ಅದು ಅಮೆರಿಕದ ಕ್ಯಾಲಿಫೋರ್ನಿಯಾವನ್ನೇ ಮೀರಿಸುತ್ತದೆ ಎಂದು ಹೇಳಿದ್ದಾರೆ. ಅವರ ಈ ಮಾತಿನಲ್ಲಿ ಅರ್ಥವಿದೆ. ಯಾಕಂದ್ರೆ ಅಮೆರಿಕದಲ್ಲಿ 90% ವೈನ್ ದ್ರಾಕ್ಷಿಯನ್ನ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯಲಾಗ್ತಾ ಇದೆ. ಇಲ್ಲಿನ ಕಪ್ಪು ಭೂಮಿ ಫಲವತ್ತಾಗಿದ್ದು ಈ ದ್ರಾಕ್ಷಿಯನ್ನ ಬೆಳೆಯೋದಕ್ಕೆ ಸೂಕ್ತವಾಗಿದೆ. ಆದ್ರೆ ಈ ದ್ರಾಕ್ಷಿಯನ್ನ ಬೆಳೆಯೋದಕ್ಕೆ ನೀರಿನ ಅವಶ್ಯಕತೆ ಇದೆ. ಈ ಕಾರ್ಯವನ್ನ ಡಾಕ್ಟರ್ ಎಂಬಿ ಪಾಟೀಲ್ ರವರು ಪ್ರಸ್ತುತ ಅನುಷ್ಠಾನದಲ್ಲಿರುವಂತಹ ನೀರಾವರಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವ ಮೂಲಕ ಹಾಗೂ ಹೊಸ ಯೋಜನೆಗಳನ್ನ ಪ್ರಾರಂಭಿಸುವ ಮೂಲಕ ಮತ್ತು ಕೆರೆ ಮತ್ತು ಬಾಂಧಾರುಗಳನ್ನ ತುಂಬಿಸುವ ಮೂಲಕ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಂಬಿ ಪಾಟೀಲ್ ರವರ ಈ ಪ್ರಯತ್ನದಿಂದಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಕನಸು ನನಸಾಗೋ ದಿನಗಳು ದೂರವಿಲ್ಲ. ನಮ್ಗ ಇಲ್ಲಿ ನೀರ ಕುಡ್ಲಾಕ ಹಣ್ಣು ಇಲ್ದಿದ್ದಿಲ್ಲ, ದ್ರಾಕ್ಷಿ ಬೆಳಿ ಜ್ವಾಳ ಮತ್ತೆ ಇಲ್ಲಿದಿಂದ ನಮ್ಗ ಬಹಳ ಅನುಕೂಲ ಆಗ್ಯದ ಎಂಬಿ ಪಾಟೀಲ್ ಅವ್ರದಿಂದ. ಹೀಗೆ ಅಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡು ಮುನ್ನುಗ್ಗುತ್ತಿರುವ ಎಂಬಿ ಪಾಟೀಲ್ ರವರ ಸೇವೆ ನಿರಂತರವಾಗಿ ಸಾಗಲಿ ಎಂಬುದು ವಿಜಯಪುರ ಜನತೆ ಮತ್ತು ಬಬಲೇಶ್ವರ ಕ್ಷೇತ್ರದ ಮತದಾರರ ಹೆಬ್ಬಯಕೆಯಾಗಿದೆ.